ನಮಸ್ತೆ. ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು. ಓದುತ್ತಿರುವ ಕಥೆ ಮುಪ್ಪಿನ ಚಪಲ. ಮುಪ್ಪಿನ ಚಪಲ. ಗಯಟೆ ಮಹಾಕವಿ ಮುಪ್ಪಿನ ಜ್ಞಾನಪೂರ್ಣ ಸಲ್ಲಾಪವನ್ನು ಗಮನಿಸಿ ಜನರಿಗೆ ಅದರ ಲಾಭ ದೊರೆಯುವಂತೆ ಕವಿಯ ಮಾತುಗಳನ್ನು ರೂಪಿಸಿದ ಎಕ್ಕರ್ಮ್ಯಾನ್ ಎಂಬ ಲೇಖಕ ಸಹಾಯಕನ ವಿಷಯವನ್ನು ನಮ್ಮ ಜನ ಬಲ್ಲರು. ಎಕ್ಕರ್ಮ್ಯಾನ್ ಸ್ವತಃ ತಕ್ಕಷ್ಟು ಶಕ್ತನಾದ ಲೇಖಕ, ಆದರೆ ಸ್ವಭಾವದಿಂದ ಅವನು ಮುಖ್ಯವಾಗಿ ಗುಣಗ್ರಾಹಿ. ಪ್ರಾಜ್ಞನಾದ ಹಿರಿಯ ಕವಿಯ ವಾಕ್ಯಗಳ ಸಾರಕ್ಕೆ ಚೆಲುವಿಗೆ ಮನಸೋತು ಅವನು ತನ್ನದೇ ಆದ ಎತ್ತರದೇ ಬರವಣಿಗೆಯನ್ನು ಮಾಡುವುದಕ್ಕಿಂತ ಆ ಮಹಾಚೇತನದ ಮನಸ್ಸನ್ನು ಜನಕ್ಕೆ ತಿಳಿಸುವುದು ಹೆಚ್ಚು ಬೆಲೆಯ ಕೆಲಸ ಎಂದು ಬಗೆದು ಹಿರಿಯನ ಮಾತುಗಳನ್ನು ಬರೆದಿಟ್ಟನು. ಗಯಟೆಯ ಬಳಿ ಬರುವುದಕ್ಕೆ ಮೊದಲು ಅವನು ತನ್ನ ಪರಿಚಯದ ಒಬ್ಬ ತರುಣಿಯನ್ನು ಒಲಿಸಿ ಅವಳನ್ನು ಮದುವೆಯಾಗಲು ಒಪ್ಪಿಕೊಂಡಿದ್ದನು. ಗಯಟೆ ಕವಿಯ ಬಳಿ ಕೆಲಸ ದೊರೆಯುತ್ತದೆ, ಅವನು ಸಾಕಷ್ಟು ಸಂಬಳ ಕೊಟ್ಟರೆ ಈ ತರುಣಿಯನ್ನು ಮದುವೆಯಾಗಬಹುದು ಎಂದುಕೊಂಡು ಅವನು ವೈಮಾರ್ ನಗರಕ್ಕೆ ಬಂದನು. ಕವಿ ಆ ನಗರದ ಸುತ್ತಿನ ಒಂದು ಸಣ್ಣ ರಾಜ್ಯದ ದೊರೆಗೆ ಮಂತ್ರಿ. ತಾನು ಲೇಖಕನಾಗಿದ್ದರಿಂದ ಲೇಖಕರ ವಿಷಯದಲ್ಲಿ ಅವನಿಗೆ ಅಭಿಮಾನ. ಎಕ್ಕರ್ಮ್ಯಾನ್ ಬಂದು ತಾನು ಒಬ್ಬ ಲೇಖಕ ಎಂದು ಹೇಳಿಕೊಂಡು ತಮ್ಮ ಸಮೀಪದಲ್ಲಿ ಏನಾದರೂ ಕೆಲಸ ಇದ್ದರೆ ಅದನ್ನು ಮಾಡುತ್ತಾ ಜೀವಿಸುತ್ತೇನೆ ಎಂದು ಆರಿಕೆ ಮಾಡಿಕೊಂಡನು. ಗಯಟೆ ಇವನ ಮಾತನ್ನು ಮೆಚ್ಚಿಕೊಂಡು, ನೀನು ಗುಣಶಾಲಿ, ವಿನಯವಂತ, ಕೆಲಸ ಬೇಕಾದಷ್ಟು ಇದೆ, ಮಾಡು, ನನಗೆ ಸಹಾಯವಾಗುತ್ತದೆ, ನಿನಗೂ ಅದರಿಂದ ಒಳ್ಳೆಯದಾಗಬಹುದು ಎಂದನು. ತರುಣನನ್ನು ಸಹಾಯಕನಾಗಿ ನೇಮಿಸಿಕೊಂಡು ಸಣ್ಣ ಸಂಬಳವನ್ನು ಕೊಟ್ಟನು. ಮಹಾಕವಿಯ ಅನುಗ್ರಹ ದೊರೆತದ್ದು ಎಕ್ಕರ್ಮ್ಯಾನಿಗೆ ಸಂತೋಷ. ಆದರೆ ಸಂಬಳದ ಹಣ ತನ್ನ ಜೀವನಕ್ಕೆ ಸಾಲಬಹುದು, ಮದುವೆಯಾಗಿ ಒಬ್ಬ ಹೆಂಡತಿಯನ್ನು ಜೊತೆಗೆ ಬಾಳಿಸಲು ಸಾಲದು. ಹೀಗಾಗಿ ಅವನು ಸದ್ಯಕ್ಕೆ ಮದುವೆ ಯೋಚನೆಯನ್ನ ಮುಂದುವರಿಸಿದನು. ಸಂಬಳ ತನಗೆ ಸಾಕಾದಷ್ಟು ಅಲ್ಲ ಎಂದು ಕವಿಗೆ ಹೇಳಲಿಲ್ಲ. ಕೆಲವು ತಿಂಗಳು ಕಳೆದ ಮೇಲೆ ಹಿರಿಯ ಈ ಸಹಾಯಕನನ್ನು, ನಿನಗೆ ತಕ್ಕಷ್ಟು ವಯಸ್ಸು ಆಗಿದೆ, ಮದುವೆ ಆಗುವ ಯೋಚನೆ ಇಲ್ಲವೇ ಎಂದು ಕೇಳಿದನು. ಇದೆ, ಒಪ್ಪಿದ ತರುಣಿಯೊಬ್ಬಳು ಊರಿನಲ್ಲಿ ಇದ್ದಾಳೆ, ಇಲ್ಲಿ ವರಮಾನ ಸ್ವಲ್ಪ ಹೆಚ್ಚಿದ ಮೇಲೆ ಮದುವೆ ಆಗೋಣ ಎಂದು ಕಾದಿದ್ದೇನೆ. ಅಯ್ಯೋ ಬಡಪಾಯಿ, ಇದನ್ನು ಮೊದಲೇ ಹೇಳಬಾರದೇನು? ಈಗ ಕೊಡುವ ಸಂಬಳಕ್ಕೆ ಇನ್ನಷ್ಟು ಸೇರಿಸಿದರೆ ಇಬ್ಬರ ಸಂಸಾರಕ್ಕೆ ಸಾಕಾದಷ್ಟು ಆಗುತ್ತದೆ. ಹೆಚ್ಚಿನ ಸಂಬಳ ಕೊಡುತ್ತೇನೆ, ಮದುವೆಯಾಗು, ಹೆಂಡತಿಯನ್ನು ಕರೆದು ತಾ. ಎಕ್ಕರ್ಮ್ಯಾನ್ಗೆ ಈ ಮಾತಿನಿಂದ ತುಂಬಾ ಸಂತೋಷವಾಯಿತು. ಆಶ್ಚರ್ಯ ಆಗಲಿಲ್ಲ. ಹಿರಿಯ ಉದಾರಿ, ಜಿಪುಣ ಅಲ್ಲ, ಸಾಕು ಎಂದು ಸಣ್ಣ ಸಂಬಳವನ್ನು ಕೊಟ್ಟನು. ಅದು ಸಾಲದು ಎಂದು ಕಂಡೊಡನೆ ಅದನ್ನು ಹೆಚ್ಚು ಮಾಡಿದ್ದಾರೆ. ಹಿರಿಯನಿಗೆ ವಂದನೆ ಹೇಳಿ ಎಕ್ಕರ್ಮ್ಯಾನ್ ಊರಿಗೆ ಹೋಗಿ ತನ್ನ ತರುಣಿಯನ್ನು ಮದುವೆಯಾಗಿ ನಗರಕ್ಕೆ ಕರೆತಂದನು. ಸಣ್ಣ ಒಂದು ಮನೆ ಮಾಡಿಕೊಂಡು ಬಾಳತೊಡಗಿದನು. ಬಂದ ದಿನ ಹೆಂಡತಿಯೊಡನೆ ಕವಿಯನ್ನು ಕಂಡವಳ ಪರಿಚಯ ಮಾಡಿಕೊಟ್ಟು ತಮ್ಮ ಆಶ್ರಯದಲ್ಲಿ ಬಾಳು ನಡೆಸಲು ಬಂದಿರುವ ಈಕೆಯನ್ನು ತಾವು ಹರಸಬೇಕು ಎಂದನು. ಹಿರಿಯ, ದೇವರು ನಿಮ್ಮನ್ನು ಕಾಪಾಡಲಿ ಎಂದು ನವ ವಧುವನ ಅಕ್ಕರೆಯಿಂದ ಮಾತನಾಡಿಸಿ ದಂಪತಿಗಳ ಮನಸ್ಸನ್ನು ಸಂತೋಷಪಡಿಸಿದನು. ಆಮೇಲೆ ಕೆಲವು ದಿನ ಕಳೆದು ಹ್ಯಾನಾ ಹಿರಿಯನ ಮನೆಗೆ ಬಂದಳು. ಅವನ ಮನೆಯನ್ನು ನೋಡಿಕೊಳ್ಳುತ್ತಿದ್ದ ಅವನ ಸೊಸೆ ಆಟಲಿ ತಾಯಿಯ ಗುರುತು ಮಾಡಿಕೊಂಡಳು. ಕವಿಯನ್ನು ಕಂಡು ನಮಸ್ಕಾರ ಹೇಳಿ ಹಿಂದಿರುಗಿದಳು. ಗಯಟೆಯ ಸಂಸಾರ, ಮಂತ್ರಿ ಆಗಿರುವವನ ವೈಭವದ ಸಂಸಾರ, ತಾನು ಬಡವಳು, ಇಂಥ ಮನೆಯಲ್ಲಿ ತಾನು ಸೇವಕಳಾಗಿರಬಹುದೇನೋ, ಜೊತೆಗೆ ಆಗುವ ತಾಳಿಕೆ ಜನ ಅಲ್ಲ ಎಂದು ಹ್ಯಾನಾ ಮನಗಂಡಳು. ಮಂತ್ರಿ ಯಾವುದೋ ಒಂದು ಸಂದರ್ಭದಲ್ಲಿ ಹಿರಿಯ ಜನ 10 ಮಂದಿಯನ್ನು ಒಂದು ಉಪಹಾರಕ್ಕೆಂದು ಕರೆದಾಗ ಎಕ್ಕರ್ಮ್ಯಾನ್ಗೆ ಹ್ಯಾನಾಗೆ ಸಹಜವಾಗಿ ಕರೆ ಬಂತು. ಇವರು ಅತಿಥಿಗಳ ಸಮುದಾಯದಲ್ಲಿ ಸೇರಿದರು. ಮತ್ತೆ ಒಂದೆರಡು ಬಾರಿ ಇಂಥ ವೇಳೆ ಹಿರಿಯನ ಮನೆಗೆ ಹೋಗಿದ್ದಾಗ ಗಯಟೆ ಹ್ಯಾನಾಗೆ, ತರುಣಿ, ನೀನು ಈ ಮನೆಗೆ ಇನ್ನು ಕೆಲವು ಬಾರಿ ಬಂದು ಆಟಲಿ ತಾಯಿಗೆ ಏನಾದರೂ ನೆರವು ಬೇಕೆಂದರೆ ನೀಡು, ಬರುತ್ತಾ ಹೋಗುತ್ತಾ ಇದ್ದರೆ ಚೆನ್ನಾಗಿಂದನು. ಅಗತ್ಯವಾಗಿ ಬರುತ್ತೇನೆ ಎಂದನು. ಕೆಲವು ದಿನ ಗಂಡ ಕೆಲಸಕ್ಕೆಂದು ಬಂದಾಗ ತಾನು ಬಂದಳು. ಗಯಟೆ, ಓ ಬಂದಿರೆ, ಹಾ ಬನ್ನಿ ತಾಯಿ, ಕುಳಿತುಕೊಳ್ಳಿ ಎಂದ ಅಕ್ಕರೆಯಿಂದ ಇವರನ್ನು ಬರಮಾಡಿಕೊಂಡನು. ತನ್ನ ಪೀಠದಲ್ಲಿ ಇವರನ್ನು ಎದುರು ಕುಳಿತುಕೊಳ್ಳಲು ಹೇಳಿ ಸೊಸೆಯನ್ನು ಕರೆದು, ಆಟಲಿ ತಾಯಿ, ನಿನ್ನ ಗೆಳತಿ ಹ್ಯಾನಾ ಬಂದಿದ್ದಾಳೆ ನೋಡು, ವಿಚಾರಿಸಿಕೋ ಎಂದನು. ಆಟಲಿ ಒಳಗಿಂದ ಬಂದಳು. ಇವರ ಜೊತೆಯಲ್ಲಿ ಒಂದು ಪೀಠದಲ್ಲಿ ಕುಳಿತಳು. ದಂಪತಿಗಳನ್ನು ವಿಚಾರಿಸಿ ಮಾತನಾಡಿದಳು. ಆ ಮಾತು ಈ ಮಾತು ನಡೆಯಿತು. ಸ್ವಲ್ಪ ಹೊತ್ತಿನಲ್ಲಿ ಹ್ಯಾನಾ ಗೆದ್ದು, ಮನೆಯಲ್ಲಿಯೇ ಕೆಲಸ ಇತ್ತು, ಮರೆತೆ ನಾನು ಹೋಗಬೇಕು, ನನ್ನ ಜೊತೆಯಲ್ಲೇ ಬರುತ್ತೀಯಾ, ಇಲ್ಲೇ ಇರುತ್ತೀಯಾ ಎಂದು ಗಂಡನನ್ನು ಕೇಳಿದಳು. ಇನ್ನಷ್ಟು ಹೊತ್ತು ಕುಳಿತುಕೋ, ಅವಸರವೇ? ಹೌದು, ಹಾಗಾದ್ರೆ ನೀನು ನಡಿ, ನಾನು ಇಲ್ಲಿ ಕೆಲಸ ನೋಡಿಕೊಂಡು ಮತ್ತೆ ಬರುತ್ತೇನೆ ಎಂದನು. ಹ್ಯಾನಾ ಹಿರಿಯರಿಗೆ ನಮಸ್ಕಾರ ಮಾಡಿ, ಆಟಲಿಗೆ ಕೆಲಸ ಇತ್ತು, ಮರೆತೆ ತಿರುಗಿ ಬರುತ್ತೇನೆ ಎಂದು ಹೇಳಿ ಹೊರಟೇ ಬಿಟ್ಟಳು. ಗಯಟೆ ಮುಖ ಸ್ವಲ್ಪ ಪೆಚ್ಚಾಯಿತು. ಆಟಲಿ ಇದನ್ನು ಗಮನಿಸಿದಳು. ಎಕ್ಕರ್ಮ್ಯಾನಿಗೆ ಇದರ ಪರಿವೆಯೇ ಇರಲಿಲ್ಲ. ಇದಾದ ಮೇಲೆ ಹ್ಯಾನಾ ಮರ್ಯಾದೆಯಾಗಿ ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ಮನೆಗೆ ಬರುವಳು, ಆಟಲಿಯನ್ನು ನೋಡುವಳು, ಯಜಮಾನರಿಗೆ ನಾನು ಬಂದಿದ್ದೆ ಎಂದು ತಿಳಿಸಿ ಎಂದು ಹೇಳುವಳು, ಮನೆಗೆ ಹಿಂದಿರುಗುವಳು. ತನ್ನ ಕೋಣೆಯಲ್ಲಿ ಕುಳಿತ ಹಿರಿಯ 2 ಸಲ ಇವಳು ಹೀಗೆ ಬಂದು ಹೋದುದನ್ನು ಹಿಂದಿರುಗಿದಾಗ ಅವಳನ್ನು ನೋಡಿದನು. ಒಂದು ಬಾರಿ ಇವಳು ಬಂದಾಗ ಅವಳು ಇವನತ್ತ ನೋಡಿದಳು. ದೂರದಿಂದ ನಮಸ್ಕಾರ ಮಾಡಿ ಮುಂದಕ್ಕೆ ಹೋದಳು. ಮುಂದಿನ ಗಯಟೆ ಎಕ್ಕರ್ಮ್ಯಾನಿಗೆ, ನಿನ್ನ ಹೆಂಡತಿಗೆ ಮನೆ ಕೆಲಸವೇ ಬಹಳ ಅಂತ ಕಾಣುತ್ತೆ, ಇಲ್ಲಿಗೆ ಬರುತ್ತಾಳೆ, ಆಟಲಿ ತಾಯಿಯನ್ನು ನೋಡಿಕೊಂಡು ಹಾಗೆಯೇ ಹೊರಟು ಬಿಡುತ್ತಾಳೆ,
ನೀನು ಕೆಲಸ ಮಾಡುತ್ತಿದ್ದರೆ ನಿನ್ನೊಂದಿಗೆ ನನ್ನೊಂದಿಗೆ ಕೂತು ಮಾತನಾಡುವುದಕ್ಕೆ ಅವಳಿಗೆ ಬಿಡುವೇ ಇಲ್ಲ. ಅದೊಂದು ಹಳ್ಳಿ ಹುಡುಗಿ, ನಗರದ ನಯವನ್ನು ಕಾಣದು. ನಾನು ಅಷ್ಟೇ ಹಳ್ಳಿ ತರುಣ, ನಗರದ ನಯ ಕಂಡವನಲ್ಲ. ನಾನು ನಿಮ್ಮಲ್ಲಿ ಎಷ್ಟೋ ಸಲ ತಪ್ಪಿ ನಡೆಯುತ್ತಿದ್ದೇನೆಯೋ. ಅವಳ ಮಾತು ಅಷ್ಟೇ, ಮರ್ಯಾದೆಯಾಗಿ ನಡೆಯೋದು ಹೇಗೆ ಎನ್ನುವುದನ್ನು ಕಾಣಳು. ಅಂದ ಮೇಲೆ ಹಾಗೆ ನಡೆಯೋದಿಲ್ಲ. ಆ ತಿಳಿಯದ ಲಕ್ಷಣ, ಮನಸ್ಸು ಒಳ್ಳೆಯದು ಎಂದನು. ಆ ದಿನ ಮನೆಗೆ ಹೋಗಿ ಅಕ್ಕರ್ಮನ್ ಹೆಂಡತಿಗೆ ತನ್ನ ಯಜಮಾನ ಹೇಳಿದ ಮಾತನ್ನು ತಿಳಿಸಿ ಇನ್ನೊಂದು ಬಾರಿ ಅವರ ಮನೆಗೆ ಹೋದಾಗ ಯಜಮಾನರನ್ನು ಕಂಡು 5 ನಿಮಿಷ ಮಾತನಾಡಿಸಿ ಬಾ ಎಂದನು. ನಾನು ನಿಮ್ಮ ಯಜಮಾನರ ಜೊತೆಗೆ ನಡೆದುಕೊಳ್ಳಬಲ್ಲ ಹೆಣ್ಣಲ್ಲ. ನಾನು ಅವರ ಹತ್ತಿರ ಹೋಗೋದಿಲ್ಲ, ಅವರನ್ನು ಮಾತನಾಡಿಸುವುದಿಲ್ಲ ಎಂದಳು. ಏನೇ ಹುಡುಗಿ ಇದು, ನಾ ಹೇಳಿದೆ ಅವರಿಗೆ ನೀ ಹಳ್ಳಿ ಹುಡುಗಿ, ಮರ್ಯಾದೆ ಕಂಡವಳಲ್ಲ ಅಂತ. ಕ್ಷಮೆ ಬೇಡುವುದಕ್ಕೆ ಹೇಳಿದ ಮಾತು ದಿಟ ಅಂತಲೇ ಕಾಣುತ್ತದಲ್ಲ. ಏನು ದಿಟ, ನಾನು ಹಳ್ಳಿ ಹುಡುಗಿ, ಮರ್ಯಾದೆ ಕಾಣೆ ಅನ್ನೋದೇ? ಹೌದು, ಅದು ದಿಟ ಅಲ್ಲ, ದಿಟ ಬೇರೆ ಇದೆ. ನಾನು ಅದನ್ನು ಹೇಳೋದಿಲ್ಲ. ದಿಟ ಬೇರೆ ಇದೆ, ಅದನ್ನು ಹೇಳೋದಿಲ್ಲ. ಹೌದು, ಯಾಕೆ? ನಾನು ಅದನ್ನು ಅವ್ರಿಗೆ ಹೇಳ್ತೇನೆ ಅಂತಲೇ. ನೀ ಹೇಳುತ್ತೀಯೋ ಬಿಡುತ್ತೀಯೋ ಅದಕ್ಕಲ್ಲ, ದೊಡ್ಡವರ ವಿಷಯ. ಅವರ ಹತ್ತಿರ ಕೆಲಸ ಮಾಡ್ತಾ ಇರೋ ನಿನಗೆ ಅವರ ಬಗ್ಗೆ ಕೆಟ್ಟ ಮಾತು ಯಾಕೆ ಅಂತ. ಕೆಟ್ಟ ಮಾತು? ನನ್ನ ಯಜಮಾನರ ವಿಷಯದಲ್ಲಿ ಕೆಟ್ಟ ಮಾತು ಹೇಳ್ತೀಯಾ? ಏನಂತ ಕೆಟ್ಟ ಮಾತು? ನೀನು ಒಂದು ಹಸು ಮಗು, ನಾನು ಹೇಳಿದ್ರು ಅದು ನಿನಗೆ ತಿಳಿಯೋದಿಲ್ಲ. ನೀನು ಜಾಣೆ, ನಾನು ದಡ್ಡ, ನಾ ಬಲ್ಲೆ, ಇರ್ತಾ ಅದು ಎಂಥ ಮಾತು ತಿಳಿಯೋಕೆ ನನಗೆ ಆಸೆ. ಹಾಗಾದ್ರೆ ಹೇಳ್ತೀನಿ ಕೇಳು. ನಾನು ದಡ್ಡಿ ಅಂತ ಹೇಳಬೇಡ ಅಷ್ಟೆ. ನೀನು ದಡ್ಡಿ ಅಂದನೆ, ನೀ ಜಾಣೆ, ನಾ ದಡ್ಡ ಅಂತ ಹೇಳಿದ್ನಲ್ಲ. ನಿಮ್ಮ ಯಜಮಾನರಿಗೆ ಇನ್ನು ಹೆಣ್ಣಿನ ಚಪ್ಪಲ ಬಿಟ್ಟಿಲ್ಲ. ನೀನು ಅವನ ಹತ್ತಿರ ಕೆಲಸ ಮಾಡೋನು, ನಾನಿನ್ ಹೆಂಡತಿ. ಅವರಿಗೆ ಮಗಳು ಸೊಸೆನೂ ಆಗಬಹುದು, ಹೆಂಡತಿ ಅಲ್ಲ. ಇರುತ್ತಾ ಆ ಮುದುಕನಿಗೆ ನಾನು ಹೆಂಡತಿ ಆಗಿದ್ರೆ ಹೇಗಿದ್ದಿತ್ತೋ ಅನ್ನೋ ಯೋಚನೆ. ಏನು ಇದು ಹೀಗಂತೀಯ ಮಾತು, ಹೇಳ್ತಿರೋ ಮಾತು? ಯಜಮಾನರು ದೊಡ್ಡ ಮನುಷ್ಯರು, ಅದನ್ನು ಮರಿಬೇಡ. ನಿಮ್ಮ ಯಜಮಾನರು ದೊಡ್ಡ ಮನುಷ್ಯರು, ಆದರೆ ಈ ಸಂಗತಿಲಿ ಇನ್ನು ಬುದ್ಧಿ ತಿಳಿದಿಲ್ಲ. ಯಾಕಾಗಂತಿ, ಯಾಕೆ ಅಂತ ನಾ ಹೇಳಬಲ್ಲೆ, ನಿನಗೆ ತಿಳಿಯುತ್ತದೆಯೇ? ಅಯ್ಯೋ ಮಾರೇಗಿತ್ತಿ, ನೀನು ಹೇಳೋ ಸಂಗತಿ ನನಗೆ ತಿಳಿಯೋದಿಲ್ಲ. ಏನಂತ ಸಂಗತಿ? ನೀನು ಸತ್ಯವಂತ, ಯಾರವರ ಹೆಣ್ಣು ಎದುರಿಗೆ ಕುಳಿತರೆ ಕೆಟ್ಟ ಯೋಚನೆ ಮಾಡಲಾರೆ. ನಿಮ್ಮ ಯಜಮಾನರು ಬೇರೆ ವಿಷಯಕ್ಕೆ ದೊಡ್ಡವರು, ಈ ವಿಷಯಕ್ಕೆ ನಿನ್ನಷ್ಟು ದೊಡ್ಡವರಲ್ಲ. ಆ ಹೊತ್ತು ಅವರ ಎದುರಿಗೆ ಕುಳಿತ 5 ನಿಮಿಷದಲ್ಲಿ ನನಗೆ ಈ ನಿನ್ನ ಹಿರಿಯರು ನನ್ನನ್ನು ಮೈ ಮೇಲಿದ್ದ ಬಟ್ಟೆಲ್ಲ ಕಿತ್ತು ಎಸೆದು ನನ್ನನ್ನು ಬರಿ ಮೈಲಿ ನೋಡ್ತಾ ಇದ್ದಾರೆ ಅಂತ ಅನ್ನಿಸಿತು. ಅವರ ಕಣ್ಣಿನ ನೋಟ ಅಂಥದ್ದು. ಅದಕ್ಕೆ ನಾನು ಬೇಗನೆ ಎದ್ದು ಕೆಲಸ ಇದೆ ಅಂತ ಬಂದ್ಬಿಟ್ಟೆ. ಆಗನ್ನಿಸ್ತೇ ನಿನಗೆ, ಅವರು ಹಾಗೆ ನೋಡಿದರು, ನೀನು ಹಾಗೆ ಅಂದುಕೊಂಡೆಯೋ? ಅವರು ಹಾಗೆ ನೋಡಿದರು, ನನಗೆ ಹಾಗೆ ಅನ್ನಿಸಿತು. ಅವರು ಹಾಗೆ ನೋಡಲಿಲ್ಲ ಅಂತ ಇಟ್ಕೋ, ಕಾರಣ ಏನೂ ಇಲ್ಲದೇನೆ, ನಾನು ಹಾಗೆ ಅಂದುಕೊಂಡೆ ಅಂತಾನೆ ಇಟ್ಕೋ. ಹಾಗೆ ಆದರೂ ನನಗೆ ಅಲ್ಲಿರುವುದು ಬೇಡ ಅಂತ ಅನ್ನಿಸಿದ್ದು ಸರಿ ತಾನೆ? ಕರ್ಮನ್ ಏನು ಹೇಳಲಿಲ್ಲ. ನೋಡು, ನಮ್ಮಮ್ಮ ನನ್ನನ್ನು ಮರ್ಯಾದೆಯಾಗಿ, ಮರ್ಯಾದೆ ಹೆಣ್ಣಾಗಿ ಬೆಳೆಸಿದ್ದಾಳೆ. ನೀ ನನ್ನ ಗಂಡ, ನೀ ನನ್ನನ್ನು ಹಾಗೆ ನೋಡಬೇಕು ಅಂತ ನನ್ನ ಆಸೆ. ಬೇರೆ ಯಾವ ಹೆಂಗಸು ನನ್ನನ್ನು ಹಾಗೆ ನೋಡೋದು ನನಗೆ ಇಷ್ಟ ಇಲ್ಲ. ನಿನ್ನ ಯಜಮಾನ ಅಲ್ಲ, ಅವ್ರ ಯಜಮಾನ ನಿಮ್ಮ ಡ್ಯೂಕ್ ಇದ್ದಾರಲ್ಲ, ಅವರು ನನ್ನನ್ನು ಆ ನೋಟದಿಂದ ನೋಡುವುದಾದ್ರೆ ನಾನು ಅವರ ಎದುರಿಗೆ ಇರೋದಿಲ್ಲಕ್ಕೆ ಒಪ್ಪೋದಿಲ್ಲ. ನನ್ನ ಮೈ ಮೇಲೆ ನನ್ನ ಬಟ್ಟೆ ಇರಬೇಕು. ಎಕ್ಕರ್ಮನ್ ಮತ್ತೆ ಮಾತನಾಡಲಿಲ್ಲ, ಸುಮ್ಮನೆ ಇದ್ದುಬಿಟ್ಟ. ಮತ್ತೆ ಯಾವಾಗಲೂ ಹಿರಿಯ, ನಿನ್ನ ಹೆಂಡತಿ ಇತ್ತಲಾಗಿ ಬರಲುತ್ತಾ ಇಲ್ಲ ಎಂದು ಹೇಳಿದಾಗ ಅದು ಹಳ್ಳಿ ಹುಡುಗಿ ದೊಡ್ಡವರ ಹತ್ತಿರ ಯಾಕೆ ಹೋಗಲಿ ಅಂತ ಹಿಂತೆಗೆಯುತ್ತೆ. ನಾನು 1-2 ಸಲ ಹೇಳಿದೆ, ಹೆಂಡತಿ ಹೀಗಂದಳು, ಇದನ್ನು ನೋಡಿ ನಾನು ಮಾತು ಬಿಟ್ಟೆ ಎಂದು ಸಮಾಧಾನ ಹೇಳಿದೆ. ಈ ಸುಮಾರಿನಲ್ಲಿ ಒಂದಿನ ಹ್ಯಾನಾ ಗಂಡನನ್ನು, ನಿಮ್ಮ ಯಜಮಾನರು ಕಳೆದ ವರ್ಷವೂ ಏನೋ ಒಂದು ನೀರಾಟದ ಸ್ಥಳ ನೋಡಿ ಕವಿತೆ ಬರೆದರೆ ಅಂದಿಯಲ್ಲ, ಆ ಸಂಗತಿ ಏನು? ಎಕ್ಕರ್ಮನ್ ಹೇಳಿದ. ಯಜಮಾನರು ಈಗ ಸ್ವಲ್ಪ ಹಿಂದೆ ಜಲವಿಹಾರ ಸ್ಥಾನ ಮರಿಯಾನ್ಬಾದ್ಗೆ ಹೋಗಿ 1 ವರ್ಷ ವಿನೋದದಿಂದ ಬಾಳಿ ಬಂದರು. ಆ ಅಂತರದಲ್ಲಿ ಅಲ್ಲಿ 18 ವರ್ಷದ ಒಬ್ಬ ತರಣಿಯನ್ನು ಕಂಡು ಅವಳ ಚೆಲುವಿಗೆ ಮರುಳಾಗಿ ಅವಳನ್ನು ನಾನು ಮದುವೆ ಆಗುತ್ತೀಯಾ ಎಂದು ಕೇಳಿದರು. ನನ್ನನ್ನು ಅವಳು ಆಗಲಿ ಎಂದಳು. ಇದು ಅವಳ ತಾಯಿಗೆ ತಿಳಿದು ಮಗಳನ್ನು ಗದರಿಸಿ, ದಡ್ಡ ಹುಡುಗಿ ನಿನ್ನ ವಯಸ್ಸೇನು, ಅವರ ವಯಸ್ಸೇನು, ನಿನ್ನ ಅಜ್ಜ ಆಗೋ ವಯಸ್ಸಿನ ಹಿರಿಯನ ಮದುವೆ ಆಗ್ತೀಯಾ ಅಂತ ಅಂದಳು. ಮಗಳನ್ನ ಕರೆದುಕೊಂಡು ಆ ದಿನ ಅಲ್ಲಿಂದಲೇ ಹೊರಟು ಹೋದಳು. ಯಜಮಾನರಿಗೆ ಇದು ತಿಳಿಯಿತು. ಅವರ ಆಶೆಯನ್ನು ಬಿಟ್ಟು ಊರಿಗೆ ಹಿಂದಿರುಗಿದರು. ಈ ಸಂಗತಿಯನ್ನು ಹಿಡಿದು ಮರಿಯಾನ್ ಬಾದ್ ಎಂಬ ಹೆಸರಲ್ಲಿ ಕವಿತೆ ಬರೆದರು. ಕವಿ ವೈಮಾರ್ಗೆ ಹಿಂದಿರುಗಿದ ಮೇಲೆ ಮರಿಯಾನ್ ಬಾದ್ನಲ್ಲಿ ನಡೆದ ಸಂಗತಿಯ ಕಥೆಯು ಊರಿಗೆ ಬಂದಿತ್ತು. ಎಲ್ಲರಿಗೂ ಈ ನಮ್ಮ ಮಂತ್ರಿ ಈ ವಯಸ್ಸಿನಲ್ಲೂ ಎಷ್ಟು ದೃಢವಾಗಿದ್ದಾರೆ ನೋಡಿದೆಯಾ ಅಂತ ಆಶ್ಚರ್ಯವಾಯಿತು. ನೀನು ಇದನ್ನು ಬಹಳ ಮೆಚ್ಚಿಕೊಂಡೆಯಲ್ಲ? ಹೌದು, ನನಗೆ ಈ ಕತೆ ಕೇಳಿ ಬೇಸರ ಆಗುತ್ತೆ. 80 ವರ್ಷದ ಹುಡುಕ 18 ವರ್ಷದ ಹುಡುಗಿನ ನೋಡಿ ಅವಳ ಸಹವಾಸ ಬಯಸೋದೆ, ಮದುವೆ ಆಗೋಣ ಅನ್ನೋದೆ, ಇದರಿಂದ ಕಾಣುತ್ತೆ ನಿಮ್ಮ ಯಜಮಾನರ ಮನಸ್ಸು ಎಂಥದ್ದು ಅಂತ. 18 ವರ್ಷದ ಒಂದು ಹುಡುಗಿ ಎದುರಿಗೆ ನಿಂತರೆ ಅವಳನ್ನು ಬಾಳಬೇಕು ಅಂತ ಆಸೆ ಆಗುತ್ತೆ. ತಾನು ಅಜ್ಜ, ಅದು ಮೊಮ್ಮಗಳು ಮರಿಮಗಳು ಅಂತ ಈ ಜನಕ್ಕೆ ಮರಿಮಗಳು ಇಂಥ ಜನಕ್ಕೆ ಮೈಯ ಹಸಿವು ಒಂದು ರೋಗ ಆಗಿ ನಿಂತಿರುತ್ತೆ. ಸತ್ತ ಮೇಲೆ ಇಂಥವರಿಗೆ ಮುಪ್ಪಿನ ಚಪಲ ಮುಗಿಯು. ಮುಂದಿನ ಕಥೆಯನ್ನು ಮುಂದಿನ ಬಾರಿ ಕೇಳೋಣ. ಅಲ್ಲಿವರಿಗೆ ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ.